Hello, welcome back to the channel. Krupa malnad, nanu krupa. ಏನಪ್ಪ ಇವತ್ತು ಬೆಳಗ ಮುಂಚೆನೆ ಇವರು ಒರೆಸ್ತಾ ಇದ್ದಾರೆ ಅಂತ ಅನ್ಕೊಂಡಿರ್ಬೋದು. ನಿನ್ನೆ ರಾತ್ರಿ ತುಂಬ ಗಾಳಿ ಮಳೆ ಬಂದಿದೆ, ಮಳೆನೂ ಬಂತು, ಗಾಳಿನೂ ಸ್ವಲ್ಪ ಬೀಸಿತ್ತು. ಹಾಗಾಗಿ ಹೊರಗಡೆಯಿಂದ ಎಲ್ಲ ಕಸ ಬಂದು ಒಳಗಡೆ ಬಿದ್ದುಬಿಟ್ಟಿದೆ. ಅದಕ್ಕೆ ಒರೆಸ್ಕೊತಾ ಇದ್ದೀನಿ. ಒಂದ್ಸಲ ಒರೆಸ್ಕೊಂಡ್ರೆ ಕ್ಲೀನ್ ಆಗುತ್ತಲ್ಲ ಅಂತ ಹೇಳಿ ತುಂಬ ಕ್ಲೀನಾಗೇನು ಒರೆಸ್ತಾ ಇಲ್ಲ. ಧೂಳೆಲ್ಲ ಬಿದ್ದಿತ್ತಲ್ಲ ಅದನ್ನು ಮಾತ್ರ ಸ್ವಲ್ಪ ತೆಗಿತಾ ಇದ್ದೀನಿ ಅಷ್ಟೇ. ಅಡುಗೆ ಎಲ್ಲ ಆದಮೇಲೆ ಮತ್ತೆ ಒರೆಸ್ಕೊತೀನಿ. ಕಡುಬಿಗೆ ಅನ್ನ ಇರಲಿಲ್ಲ, ಬೆಳಗ್ಗೆ ಎದ್ದೋಳು ಅನ್ನ ಕೂಡ ಇಟ್ಟಿದ್ದೀನಿ. ನೀರು ಕುಡ್ದಾಗಿತ್ತು, ಜೀರಿಗೆ ನೀರು ಬಿಸಿಗಿಟ್ಕೊಂಡಿದ್ದೆ, ಅದನ್ನು ಕುಡಿತಾ ಇದ್ದೀನಿ ಈಗ. ಇದನ್ನು ಕುಡಿದು ಒಂದು ಅರ್ಧ ಗಂಟೆ ಆದಮೇಲೆ ನಮ್ಮದು ಏನಾದರೂ ಡ್ರಿಂಕ್ ಕುಡಿಯೋದಕ್ಕಾಗುತ್ತೆ ಅಂತ. ಹಿಂದಿನ ದಿನವೇ ನಾನು ರವೆಗೆ ಅಕ್ಕಿನ ತೊಳೆದು ಹಾಕಿದ್ದೆ. ಯಾರೋ ಕೇಳಿದರು ಅಕ್ಕಿ ರವೆ ಹೇಗೆ ಮಾಡ್ತೀರಾ ಅಂತ. ಅಕ್ಕಿನ ಕ್ಲೀನಾಗಿ ತೊಳೆದು ಚೆನ್ನಾಗಿ ಬಿಸಿಲಲ್ಲಿ ಒಂದು ಎರಡು ಸಲ ಒಣಗಿಸ್ಬಿಡಿ, ಆಮೇಲೆ ಸಣ್ಣಗೆ ರವೆ ಮಾಡಿಬಿಟ್ಟು ಚೆನ್ನಾಗಿ ಸಾಣಿಸಿ ಹುರಿದ್ರೆ ಅಕ್ಕಿ ರವೆ ಆಗುತ್ತೆ ಅಷ್ಟೇ. ಕಡುಬಿಗೆ ಹುರಿಯೋದು ಬೇಡ, ಹಸಿ ರವೆನೇ ಕಡುಬು ಮಾಡಬೇಕಾಗುತ್ತೆ. ಇದಾದರೆ ಏನಿಲ್ಲ, ನೀವು ರಾತ್ರಿ ತೊಳೆದು ಹಾಕ್ಕೊಂಡ್ರೆ ಬೆಳಗ್ಗೆ ಅನ್ನಷ್ಟೊತ್ತಿಗೆ ಚೆನ್ನಾಗಿ ಬಸ್ತ ಹಾಗೆ ಇಟ್ಟರೆ ಸಾಕು, ಚೆನ್ನಾಗಿ ನೀರು ಆರಿರುತ್ತೆ. ನೋಡ್ಬೋದು ರವೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಥರ ಉದುರು ಉದುರಾಗಿ ಚೆನ್ನಾಗಿ ಬರುತ್ತೆ. ಕಡುಬಿಗೆ ಹುರಿದ್ರೆ ಬರಲ್ಲ, ಹಸಿ ರವೆನೇ ಆಗಬೇಕು. ಉಪ್ಪಿಟ್ಟಿಗೆ ಮಾತ್ರ ಸ್ವಲ್ಪ ಹುರಿಬೇಕು. ಬೆಳಗ್ಗೆನೆ ಅನ್ನ ಕೂಡ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಅನ್ನಕ್ಕೆ ಸ್ವಲ್ಪ ನೀರನ್ನು ಜಾಸ್ತಿ ಹಾಕಿ ಮಾಡ್ಕೊಂಡಿದ್ದೀನಿ, ಅಂದರೆ ಬೇಯಿಸೋದು ಕಮ್ಮಿ ಆಗಲಿ ಅಂತ ಅಷ್ಟೇ. ಮೆತ್ತಗೆ ಗಂಜಿ ಥರ ಇದ್ದರೆ ಕಡುಬಿಗೆ ಚೆನ್ನಾಗಾಗುತ್ತೆ, ನಾದೋದು ಕಷ್ಟ ತಪ್ಪುತ್ತೆ ಅಂತ. ಅದರಲ್ಲಿ ಸ್ವಲ್ಪ ಅನ್ನನ ರಾಮುಗೆ ಕೂಡ ತೆಗೆದಿಡ್ತಾ ಇದ್ದೀನಿ. ಉಳಿದಿರೋ ಅನ್ನಕ್ಕೆ ರವೆ ಹಾಕಿ ಕಡುಬನ್ನ ಮಾಡ್ತೀನಿ. ದಿನ ಏನಾಗ್ತಿತ್ತು ಅಂದರೆ ಅನ್ನ ಉಳಿದಿದೆ ಅಂತ ಹೇಳಿ ಕಡುಬು ಮತ್ತು ರೊಟ್ಟಿಗಳನ್ನ ಮಾಡ್ತಾ ಇದ್ದೆ. ಇವತ್ತು ಕಡುಬು ತಿನ್ನಬೇಕು ಅಂತಲೇ ಅನ್ನ ಮಾಡಿಬಿಟ್ಟು ಕಡುಬನ್ನ ಮಾಡ್ತಾ ಇದ್ದೀನಿ. ತಿನ್ನಬೇಕು ಅಂತ ಅಂದರು, ನಮ್ಮನೆಯವರಿಗೆಲ್ಲ ತುಂಬ ಇಷ್ಟ ಕಡುಬು, ನಮ್ಮಲ್ಲೆಲ್ಲರಿಗೂ ಅಷ್ಟೇ. ಈ ಕಡೆ ಬಿಸಿ ಬಿಸಿ ಕಡುಬು ಬಜ್ಜಿ ಇಲ್ಲ ಅಂದರೆ ಚಟ್ನಿ, ಖಾರ ಚಟ್ನಿ ಬೆಣ್ಣೆ ಆಗಬೇಕು, ಸೂಪರಾಗಿರುತ್ತೆ. ಗುಡ್ ಮಾರ್ನಿಂಗ್. ಎಷ್ಟು ಕತ್ಲೆ ಆಗಿದೆ ಅಂದರೆ ಲೈಟ್ ಆಫ್ ಮಾಡಿ ನಿಮಗೆ ಮನೆ ತೋರಿಸ್ತೀನಿ. ನಿನ್ನೆ ರಾತ್ರಿ ಹುಚ್ಚು ಮಳೆ ಹೊಯ್ದಿದೆ, ಇಲ್ಲಿ ಪೂರ್ತಿ ಮನೆ ಕತ್ಲೆ ಕತ್ಲೆ ಅನ್ನಿಸ್ತಾ ಇದೆ. ಮಳೆ ಮೋಡ ತುಂಬ ಆಗಿದೆ, ಒಂದು ಮತ್ತೆ ಮಳೆ ಬರೋ ಥರನೇ ಅನ್ನಿಸ್ತಾ ಇದೆ. 7:30 ಆಗಿದೆ, ಇನ್ನೂ ಬೆಳಕು ಹರಿದಿಲ್ಲ, ಅಂದರೆ ಇನ್ನೂ ಸೂರ್ಯ ಹುಟ್ಟಿಲ್ಲ. ಶ್ರೇಯು ಎದ್ದ, ಒಂದ್ಸಲ ಎದ್ದು ಸುಸು ಮಾಡಿ ಮಲಗ್ದ, ಮತ್ತೆ ಈಗ ಎದ್ದಿದ್ದಾನೆ. ಹೇಳ, ಗುಡ್ ಮಾರ್ನಿಂಗ್. ಎಷ್ಟು ಕತ್ಲೆ ಇದೆ ನೋಡಿ ಶ್ರೇಯು, ರಾತ್ರಿ ತುಂಬ ಮಳೆ ಬಂದಿದೆ. ನಂಗೆ ಎಚ್ಚರ ಆಗಿತ್ತು, ತುಂಬ ಗುಡುಕ್ತಾ ಇತ್ತು. ಅದು ಸರಿಯಾಗಿದೆ, ಸರಿಯಾಗಿದೆ, ಸರಿ ಮಾಡಿ ಬಂದಿದ್ದೀನಿ. ಹಾಂ, ಗಿಡಕ್ಕೆ ನೀರು ಬಿಡಕ್ಕೆ ಏನು ಮಾಡಿದ್ದೀಯ ಅಂತ ಕೇಳ್ತಾ ಇದ್ದೆ. ಗಿಡಕ್ಕೆ ನೀರು ಎಲ್ಲ ಪಾತಿ ಥರ ತೆಗೆದಿದ್ದೆ, ಯಾಕಂದರೆ ನೀರು ಮಳೆ ಬಂದರೆ ನಿಲ್ಲಿ ಅಂತ ಆ ಥರ ಮಾಡಿದ್ದೆ. ಅದಕ್ಕೆ ಕೇಳ್ತಾ ಇದ್ದೇನೆ ನೀರು ನಿಂತಿದೆಯಾ ಅಂತ. ಅವತ್ತು ಒಂದಿನ ಮಳೆ ಬಂದಿತ್ತು, ಈಗ 3-4 ದಿನದಿಂದ ತುಂಬ ಮೋಡ, ಬಿಸಿಲೇ ಬಿಡ್ತಾ ಇಲ್ಲ. ಹಾಂ, ಇಷ್ಟೊತ್ತಿಗೆ ಬಿಸಿಲು ಬಿಡಬೇಕಿತ್ತು ಅಂದರೆ ಈಗ ಜಸ್ಟ್ ಬಿಡ್ತಾ ಇರ್ತಿತ್ತು ಬಿಸಿಲು, ಆದರೆ ಬಿಸಿಲೇ ಇಲ್ಲ 3 ದಿನದಿಂದ. ಇವತ್ತಂತೂ ಫುಲ್ ಮೋಡ ಆಗಿದೆ, ರಾತ್ರಿ ತುಂಬ ಗುಡುಕ್ತಾ ಇತ್ತು. ನಾನು ನೋಡಿದೆ ಎದ್ದೊಂದ್ಸಲ ಹೊರಗೆ ಹೋಗಿ ತುಂಬ ಯು ಪಿ ಎಸ್ ಆಫ್ ಮಾಡೋದಕ್ಕೆ ಅಂತ, ತುಂಬ ದೂರದಲ್ಲಿ ಗುಡುಕ್ತಾ ಇತ್ತು. ಒಂದ್ಸಲ ಫ್ಯಾನ್ ಆಫ್ ಮಾಡಿ ಕೂಡ ಮಲಗಿದೆ, ಆಮೇಲೆ ಕಿಟಕಿ ತೆಗೆದೆ ಫ್ಯಾನ್ ಆಫ್ ಮಾಡಿ, ಅದು ಸೊಳ್ಳೆ ಪೂರ್ತಿ ಒಳಗೆ ಬಂದಿತ್ತು. ನನಗೆ ಶ್ರೇಯಿಗೆ ಸೊಳ್ಳೆ ಸುಮಾರು ಕಚ್ಚಿದೆ ಇವತ್ತು, ಹಾಂ ತುಂಬ ಸೊಳ್ಳೆ. ಆಮೇಲೆ ಅಂದೆ ನಮ್ಮನೆಯವರಿಗೆ, ನೀ ಕಿಟಕಿ ತೆಗಿಬಾರ್ದಿತ್ತು ಅಂದರು. ನಾನು ಒಂದು 1/2 ಗಂಟೆ ಫ್ಯಾನ್ನ ಆಫ್ ಮಾಡಿದೆ, ಆಮೇಲೆ ತಡ್ಕೊಳಕ್ಕಾಗಿಲ್ಲ, ಮತ್ತೆ ಬಾಗಿಲು ಹಾಕಿ ಫ್ಯಾನನ್ನು ಹಾಕ್ಕೊಂಡೆ ಮಲಗಿದ್ವಿ. ದೂರದಲ್ಲಿ ಗುಡುಕ್ತಾ ಇತ್ತು, ಅದು ಒಂಥರ ಎಚ್ಚರ ಎಚ್ಚರ ಥರ ನಿದ್ದೆ ಬಂತಲ್ಲ, ನಂಗೆ ಅಷ್ಟು ನಿದ್ದೆ ಸರಿನೇ. ಹಾಗೆ ಆಲೂ ರೈಸ್ ಮಾಡ್ಬೇಕಂತ, ಅವನಿಗೆ ಯಾಕೋ ಆಲೂ ರೈಸ್ ತಿನ್ನಂಗಾಗಿದೆ, ಅವನಿಗೆ ಆಲೂ ರೈಸ್ ನೋಡ ಮಾಡ್ಬೇಕಂತೆ. ಹೋ 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 ಹೋ, ನಮ್ಮ ಸಾಹೇಬ್ರು ಇವತ್ತು ಕನ್ನಡ ಪೇಪರ್ ಬೇರೆ ಓದ್ತಾ ಇದ್ದಾರಲ್ಲ. ಹಣ್ಣಿನ ಬುಟ್ಟಿ ಪೂರ್ತಿ ಖಾಲಿಯಾಗಿದೆ, ನಮ್ಮನೆಯವ್ರಿಗೆ ಅದೇ ಅಂತಿದೆ. ಹಣ್ಣು ತರದ ಹಣ್ಣಿನ ಬುಟ್ಟಿ ಖಾಲಿಯಾಗಿದೆ, ಎಮ್ ಸಿ ಇಲ್ಲಿದೆ, ಅಡಿಕೆ ಇದೆ, ಮೆಹಂದಿ ನೆನೆಸಿಟ್ಕೊಂಡಿದ್ದೀನಿ, ಮೆಹಂದಿ ಹಚ್ಕೊಬೇಕು, ತಲೆಗೆ ಎಣ್ಣೆ ಹಚ್ಕೊಂಡು ಇವತ್ತು. ಆಹಾ, ಇನ್ನೂ ನಿದ್ದೆ ಹರಿದಿಲ್ಲ ನನ್ನ ಮಗಂಗೆ. ಅಲ್ಲ ಮಗ, ನಾನು ಜೀರಿಗೆ ನೀರು ಇಲ್ಲೇ ಇಟ್ಕೊಂಡು ಹೋಗಿದ್ದೀನಿ, ಕುಡಿಲೇ ಇಲ್ಲ, ಈಗ ಕುಡಿಬೇಕು. ಶ್ರೇಯು ಎದ್ದ ಅಂತ ಅಲ್ಲಿ ಹೋದೆ. ಯೋ, ಎಷ್ಟು ಬೇಗ ಪೇಪರ್ ಓದ್ತಿರಲ್ರಿ, ಉಂಡಣ ಇಂಪಾರ್ಟೆಂಟ್ ಮಾತ್ರ ಓದ್ತಾರಂತ ಪೇಪರ್ನವ್ರು. ನಿಂಗೆ ಹೆಂಗೆ ಗೊತ್ತಾಗುತ್ತೆ ಅದರಲ್ಲಿ ಹಿಂಗೆ ಇಂಪಾರ್ಟೆಂಟ್ ಅಂತ?
ಮುಖ ತೊಳೆದೇನೆ ಹುಲಿ ಸಿಂಹ ಪೇಪರ್ ಓದ್ತಾ ಇದೆ. ಪೇಪರ್ ಓದೆ ಮುಂದಿನ ಕೆಲಸ ಅಲ್ಲ ಮಗ. ಈಗ ತಿಂಡಿ ರೆಡಿ ಮಾಡೋಣ ಅಂತ ಕಡುಬನ್ನ ಬೇಯಿಸೋದಕ್ಕೆ ಇಡ್ಲಿ ಪಾತ್ರೆ ಬೇಕಲ್ಲ, ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ನಾನೇನು ಮಾಡ್ತೀನಿ ಅಂದರೆ ನಿಂಬೆಹಣ್ಣೆಲ್ಲ ಉಳಿದಿರುತ್ತಲ್ಲ ಹಿಂಡಿ, ಅದನ್ನು ಇದ್ರೊಳಗೆ ಹಾಕ್ತೀನಿ. ಇವತ್ತು ಇರಲಿಲ್ಲ ಹಾಗಾಗಿ ನಿಂಬೆಹಣ್ಣನ್ನು ಹಾಕಿಲ್ಲ ನಾನು. ಕಡುಬಿನ ಹಿಟ್ಟು ಕೂಡ ನಾನೇ ಇಟ್ಕೊಂಡಿದ್ದೆ. ಶ್ರೇಯು ಹೋಗಿ ಮುಖ ತೊಳ್ಕೊಬಂದು ಸ್ವಲ್ಪ ಹಿಂದಿ ಓದ್ತಾ ಇದ್ದಾನೆ. ಅವನಿಗೆ ಹಿಂದಿ ತುಂಬ ಇಷ್ಟ, ಹಾಗಾಗಿ ನನಗೆ ಅದರಲ್ಲಿರೋದನ್ನೇನೋ ಕೇಳ್ತಾ ಇದ್ದಾನೆ. ನನಗೆ ಈಗ ಎಡಿಟಿಂಗ್ ಮಾಡ್ತಾ ಮರ್ತೋಗಿದೆ, ಏನೋ ಕೇಳ್ತಾ ಇದ್ದ ನನಗೆ. ನಾನು ಕಡುಬು ಮಾಡ್ತಾ ಅವನ ಜೊತೆ ಮಾತಾಡ್ತಾ ಇದ್ದೆ. ಅವನು ಇರ್ತಾನೆ ನನ್ನ ಜೊತೆ ಇಲ್ಲಿ, ಇಲ್ಲ ಅಂದರೆ ಹೋಗಿ ಟಿ ವಿ ನೋಡ್ತಾನೆ. ಅವನಿಗೆ ಈ ಥರ ಕಡುಬು ಮಾಡಬೇಕು, ಅದ್ರ ಒಳಗಡೆ ಸಣ್ಣ ಸಣ್ಣ ಕಡುಬು ತುಂಬಬೇಕು. ಅದರಲ್ಲಿ ಏನು ಡಿಫ್ರೆನ್ಸ್ ಇರುತ್ತೋ ನಂಗೆ ಗೊತ್ತಿಲ್ಲ. ಅವನೇ ವಿಡಿಯೋ ಮಾಡ್ತಾ ಇದ್ದಾನೆ. ಈ ಥರ ಪೊಳ್ಳುಗಡುಬು ಅಂತಾರಲ್ಲ ಅದನ್ನು ಮಾಡಿ ಕೊಡಬೇಕು, ಅದರೊಳಗಡೆ ಸಣ್ಣ ಕಡುಬು ಹಾಕಬೇಕು. ನಾನಿವತ್ತು ಹಾಕಲ್ಲ ಮಗ, ಹಾಗೆ ಮಾಡಿಕೊಡ್ತೀನಿ ಅಂತ ಹೇಳಿ ಬರೀ ಈ ಥರ ಪೊಳ್ಳುಗಡುಬನ್ನ ಮಾಡ್ತಾ ಇದ್ದೀನಿ. ಶ್ರೇಯುಗೆ ಮಾತ್ರ ಈ ಥರ ಪೊಳ್ಳುಗಡುಬನ್ನ ಮಾಡ್ತೀನಿ, ಬಾಕಿದ ಪೂರ್ತಿ ಚಪಟೆ ಕಡುಬು ಮಾಡ್ತೀನಿ. ನಮ್ಮನೆಯವ್ರಿಗೆ ಆ ಥರ ಪೊಳ್ಳುಗಡುಬು ಅಷ್ಟು ಇಷ್ಟ ಆಗಲ್ಲ, ಅವರಿಗೆ ಈ ಥರ ಚಪಟೆನೇ ಮಾಡಬೇಕು, ಹಾಗಾಗಿ ಚಪಟೆ ಕಡುಬೇ ಮಾಡ್ತಾ ಇದ್ದೀನಿ. ಶ್ರೇಯುಗೆ ಯಾಕೋ ಗೊತ್ತಿಲ್ಲ ಕಡುಬಿನ ಜೊತೆಗೆ ಆಲೂ ರೈಸ್ ತಿನ್ನಬೇಕು ಅಂತ ಅನಿಸುತ್ತಂತೆ, ಹಾಗಾಗಿ ಒಂದೇ ಕಪ್ಪಷ್ಟು ಅವನಿಗೆ ಆಲೂ ರೈಸ್ ಮಾಡಿಕೊಡ್ತೀನಿ. ತುಂಬ ದಿನ ಆಗಿತ್ತು ನಾನು ಮಾಡಿದೆ, ಬರೀ ರೊಟ್ಟಿ ಕಡುಬು ದೋಸೆ ಇಡ್ಲಿ ಇದೇ ಆಗೋಗಿದೆ, ಹಾಗಾಗಿ ಯಾಕೋ ಮಾಡಿಕೊಡು ಅಂತ ಹೇಳ್ದ, ಹಾಗಾಗಿ ಅವನಿಗೆ ಮಾಡ್ತಾ ಇದ್ದೀನಿ. ಸೋನಾ ಮೊಸರಿ ಅಕ್ಕಿಲಿ ಮಾಡ್ತಾ ಇದ್ದೀನಿ. ಒಂದು ಕಪ್ಪಿಗೆ ಎರಡು ಕಪ್ ಮಾತ್ರ ಹಾಕ್ತಾ ಇದ್ದೀನಿ ನೀರನ್ನ. ಸ್ವಲ್ಪ ಉದ್ರು ಉದ್ರಾಗಿದ್ದರೆ ಚೆನ್ನಾಗಿರುತ್ತೆ ಇದು, ತುಂಬ ಮಾಡ್ತಾ ಇಲ್ಲ ಅದಕ್ಕೆ ಸ್ವಲ್ಪ ಮಾಡ್ತಾ ಇದ್ದೀನಿ. ಈ ಥರ ನಾನು ಡೈರೆಕ್ಟಾಗಿ ಇಡಲ್ಲ, ಸ್ವಲ್ಪ ಅಕ್ಕಿ ಇದ್ದರೆ ಈ ಥರ ಕೆಳಗಡೆ ನೀರಿಟ್ಬಿಟ್ಟು ಈ ಥರ ಮಾಡಿದ್ರೆ ಅಕ್ಕಿ ಉದ್ರುದ್ರಾಗಿ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಕಡುಬಿಗೆ ಇವತ್ತು ನಾನು ಎಳ್ಳು ಮತ್ತು ಕಡಲೆಬೇಳೆ ಹಾಕಿ ಚಟ್ನಿ ಮಾಡ್ತಾ ಇದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಈಗ ಬರೀ ಬಜ್ಜಿಗಳನ್ನೇ ಮಾಡ್ತಾ ಇದ್ದೆ, ಹಾಗಾಗಿ ಇದನ್ನು ಮಾಡಿದೆ ತುಂಬ ದಿನ ಆಗಿತ್ತು, ತುಂಬಾ ಚೆನ್ನಾಗಿರುತ್ತೆ. ಇದನ್ನ ಒಂದ್ಸಲ ಯಾರಾದರೂ ಟ್ರೈ ಮಾಡಿ, ಯಾರು ಮಾಡಿಲ್ಲ ಅಂದರೆ. ಇದು ಕಪ್ಪೆಳ್ಳು ಅಂತಾರಲ್ಲ ಅದು, ಒಂದು ಅರ್ಧ ಬೌಲಷ್ಟು ಕಡಲೆಬೇಳೆ ಹಾಕಿದ್ದೀನಿ, ಒಂದು ಅರ್ಧ ಬೌಲಷ್ಟು ಕಪ್ಪೆಳ್ಳನ್ನ ಹಾಕ್ತಾ ಇದ್ದೀನಿ. ಶ್ರೇಯನ್ ಹತ್ರ ತೆಗೆಸ್ಕೊತಾ ಇದ್ದೀನಿ. ಇದಕ್ಕೆ ನಾನು ಇವತ್ತು ಹಸಿ ಮೆಣಸು ಹಾಕ್ತಾ ಇಲ್ಲ, ಒಣ ಮೆಣಸು ಹಾಕ್ತಾ ಇದ್ದೀನಿ. ಒಂದು ಎರಡರಿಂದ ಮೂರು ಬೆಳ್ಳುಳ್ಳಿನ ಹಾಕಿದ್ದೀನಿ. ಎಲ್ಲದನ್ನು ಚೆನ್ನಾಗಿ ಸಣ್ಣ ಉರಿಲೇ ಹುರ್ಕೊತಾ ಇದ್ದೀನಿ. ಸ್ವಲ್ಪ ಕೆಂಪಾಗೋ ತನಕ ಹುರಿದ್ಬಿಟ್ಟು ಸ್ವಲ್ಪ ತಣ್ಣಗಾದ ನಂತರ ಇದಕ್ಕೆ ಕಾಯಿ ಉಪ್ಪು ಹುಳಿ ಖಾರ ಬೆಲ್ಲ ಎಲ್ಲ ಹಾಕಿ ಮಿಕ್ಸಿ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ. ಇದ್ರ ಜೊತೆ ಕಡಲೆಬೇಳೆ ಒಂದು ಬಿಟ್ಟು ಬಾಕಿದೆಲ್ಲದನ್ನು ಹಾಕಿ ಮಿಕ್ಸಿ ಮಾಡಿದ್ರೆ ಅನ್ನದ ಜೊತೆ ನಂಚ್ಕೊಳ್ಳೋದಕ್ಕೆ ಕೂಡ ಚೆನ್ನಾಗಿರುತ್ತೆ. ಎಳ್ ಚಟ್ನಿ ಅಂತ ಹೇಳ್ತಾರೆ, ಅದು ಚೆನ್ನಾಗಿರುತ್ತೆ. ಆದರೆ ಕಡುಬಿಗಾದರೆ ಸ್ವಲ್ಪ ಈ ಥರ ಕಡಲೆಬೇಳೆ ಹಾಕಿದರೆ ಚೆನ್ನಾಗಿರುತ್ತೆ. ಈ ಕಡೆ ನಾನು ಶ್ರೇಯುಗೆ ಆಲೂ ರೈಸ್ ಮಾಡೋದಕ್ಕೆ, ಅವನಿಗೇನಂದರೆ ಆಲೂ ರೈಸ್ಗೆ ತುಂಬ ಆಲೂಗಡ್ಡೆ ಹಾಕಬೇಕು, ಹಾಗಾಗಿ ಬರೀ ಆಲೂಗಡ್ಡೆ ಮಾತ್ರ ಹಾಕಿ ಮಾಡಿಕೊಡ್ತಾ ಇದ್ದೀನಿ. ಒಂದು ಈರುಳ್ಳಿ ಆಲೂಗಡ್ಡೆ ಹಾಕ್ತಾ ಇದ್ದೀನಿ. ಬೇಕಿದ್ರೆ ನೀವು ಇದಕ್ಕೆ ಬೀನ್ಸು ಮತ್ತು ಬಟಾಣಿ ಕೂಡ ಹಾಕ್ಬೋದು, ನಿಮಗೆ ಏನೇನು ತರಕಾರಿ ಬೇಕೋ ಅದು. ಆಲೂ ರೈಸ್ ಆದ್ದರಿಂದ ಸ್ವಲ್ಪ ಆಲೂಗಡ್ಡೆ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ. ನಾನು ಈ ಥರ ಸಣ್ಣದ ಗಾಲಿ ಗಾಲಿ ಕೊಯ್ದುಬಿಟ್ಟು ಚೌಕ ಚೌಕ ಥರ ಹೆಚ್ತಾ ಇದ್ದೀನಿ, ಬಾಯಿಗೆ ಸಿಗುತ್ತೆ ಅವಾಗ ಚೆನ್ನಾಗಿ ಅನಿಸುತ್ತೆ ತಿನ್ನೋದಕ್ಕೆ. ತುಂಬ ಈಸಿ ಮತ್ತು ತುಂಬ ಚೆನ್ನಾಗಿರುತ್ತೆ ಇದು. ತುಂಬ ಸಲ ವಿಡಿಯೋದಲ್ಲಿ ಕೂಡ ತೋರಿಸಿದ್ದೀನಿ ನಾನು, ಲಂಚ್ ಬಾಕ್ಸಿಗಂತೂ ಹೇಳಿ ಮಾಡಿಸ್ದಂಗೆ ಇರುತ್ತೆ ಈ ರೆಸಿಪಿ. ಆಲೂ ರೈಸ್ ಮಾಡೋದಕ್ಕೆ ನಾನು ಸ್ವಲ್ಪ ಎಣ್ಣೆನ ಹಾಕ್ತಾ ಇದ್ದೀನಿ, ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ, ಸ್ವಲ್ಪ ಸಾಸಿವೆ ಕೂಡ ಹಾಕಬೇಕು, ಮತ್ತು ಈರುಳ್ಳಿನ ಸ್ವಲ್ಪ ಕೆಂಪಾಗೋ ತನಕ ಹುರ್ಕೋಬೇಕು, ಆವಾಗ ಚೆನ್ನಾಗಿ ಅನಿಸುತ್ತೆ. ನಾನು ಇದಕ್ಕೆ ಒಂದು ಟೊಮೆಟೋನ ಹಾಕ್ತಾ ಇದ್ದೀನಿ, ನೀವು ಟೊಮೆಟೋನ ಕೂಡ ಸ್ಕಿಪ್ ಮಾಡ್ಬೋದು, ನಾನು ಒಂದು ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಬರಲಿ ಅಂತ ಹಾಕ್ತಾ ಇದ್ದೀನಿ. ಆದರೆ ಹಾಕೋ ಅವಶ್ಯಕತೆ ಏನಿಲ್ಲ, ನಾನು ಹಾಕ್ತಾ ಇದ್ದೀನಿ. ಆಲೂಗಡ್ಡೆ ಸ್ವಲ್ಪ ಸಾಫ್ಟ್ ಆಗೋ ತನಕ ಬರೀ ಎಣ್ಣೆಲೇ ಇದನ್ನು ಹುರ್ಕೊಬೇಕು, ತುಂಬ ಟೈಮ್ ತೊಗೊಳುತ್ತೆ ಬರೀ ಆಲೂಗಡ್ಡೆ ಹಾಕೋದ್ರಿಂದ. ಬೇಯಿಸಿ ಹಾಕಿದರೆ ಅಷ್ಟು ಚೆನ್ನಾಗಾಗಲ್ಲ, ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ. ಶ್ರೇಯುಗೆ ಕೊಡ್ತಾ ಇದ್ದೀನಿ, ಬೆಂದಿದೆಯಾ ನೋಡು ಅಂತ. ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದೆ ಅಲ್ಲ, ಅದು ಹಸಿ ವಾಸನೆ ಹೋದ ನಂತರ ನಾನು ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ, ಒಂದು ಸ್ಪೂನಷ್ಟು ಕೊತ್ತಂಬರಿ, ಸ್ವಲ್ಪ ಅಚ್ಚಕಾರದ ಪುಡಿ ಮತ್ತು ಅರಿಶಿನ ಕೂಡ ಹಾಕಿದ್ದೀನಿ. ಅದು ಚೆನ್ನಾಗಿ ಬೇಯಬೇಕು.
ಈ ಮಸಾಲ ಬೇಯ್ತಿರುತ್ತಲ್ಲ ಅವಾಗ ತಿನ್ನೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ಅವನು ರೈಸಲ್ಲಿ ಕಲಸಿದ್ಕಿಂತನೂ ಈ ಥರ ಬೆಂದಿರೋ ಆಲೂಗಡ್ಡೆನ ತುಂಬ ಹಾಕೊಂಡು ಹಾಕೊಂಡು ತಿಂತಾನೆ, ಕಾಯ್ತಾ ಇದ್ದಾನೆ ಹಾಕೊಳ್ಳೋದಕ್ಕೆ ಅಂತ. ನಾನು ನೋಡ್ತಾ ಇದ್ದೀನಿ ಅವನಿಗೆ, ಈ ಥರ ಅವನು ಜಾಸ್ತಿ ತಿಂತಾನೆ, ಅದು ಬಿಸಿ ಬಿಸಿ ಇರ್ತಾನೆ ತಿಂತಾನೆ, ಅವನಿಗೆ ತುಂಬಾನೇ ಇಷ್ಟ ಅದು. ಆ ಕಡೆ ಆಲೂ ರೈಸ್ಗೆ ಮಸಾಲ ಆಯಿತು, ಅದು ಪೂರ್ತಿ ತಣ್ಣಗಾದ ನಂತರ ಅನ್ನ ಕೂಡ ತಣ್ಣಗಾದ ನಂತರ ಅದನ್ನು ಹಚ್ಚಬೇಕು. ಅದೇನೆಂದರೆ ಲೆಫ್ಟ್ ಓವರ್ ರೈಸಿಗೆ ಮಾಡೋವಂಥದ್ದು, ನಾನು ಲೆಫ್ಟ್ ಓವರ್ ರೈಸಲ್ಲಿ ಏನೂ ಹೆಚ್ಚಿಗೆ ಮಾಡಲ್ಲ. ಚಿತ್ರಾನ್ನ ಅನ್ನ ಸ್ವಲ್ಪ ಕಮ್ಮಿ ಮಾಡೋದು ನಾನು, ಹೆಚ್ಚಾಗಿ ಕಡುಬು ರೊಟ್ಟಿ ಈ ಥರದ್ದೇ ಜಾಸ್ತಿ ಮಾಡೋದು ನಾನು. ಇದಕ್ಕೆ ನಾನು ಸ್ವಲ್ಪ ಉಪ್ಪು, ಹುಣಸೆ ಹಣ್ಣು, ಸ್ವಲ್ಪ ಕರಿಬೇವನ್ನ ಹಾಕಿ ಚೆನ್ನಾಗಿ ರುಬ್ಕೊಂಡಿದ್ದೀನಿ. ತುಂಬ ನುಣ್ಣಗೆ ರುಬ್ಬೇಕಿದು, ಸ್ವಲ್ಪ ತೆಳು ಮಾಡ್ಕೋಬೇಕು. ಕಡಲೆಬೇಳೆ ಹಾಕಿರ್ತೀವಲ್ಲ ಆ ನಂತರ ಇದು ಗಟ್ಟಿಯಾಗುತ್ತೆ. ಇದಕ್ಕೆ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿನ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಕೆಲಸ ಎಲ್ಲ ಆದಮೇಲೆ ಅದ್ರ ಜಾಗಕ್ಕೆ ಅದನ್ನು ಇಡಬೇಕಲ್ಲ, ಅದೇ ತುಂಬ ಕಷ್ಟವಾಗಿರೋ ಕೆಲಸ. ಈಗ ಅಡುಗೆ ಮನೆನ ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಕಡುಬು ಮಾಡಾಯಿತು, ಆಮೇಲೆ ಶ್ರೇಯುಗದು ಆಲೂ ರೈಸ್ ಕೂಡ ಮಾಡಾಯ್ತಲ್ಲ, ತುಂಬ ಗಲೀಜಾಗಿತ್ತು, ಹಾಗಾಗಿ ತಕ್ಷಣ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಆಲೂ ರೈಸ್ಗೆ ಅನ್ನ ಮಾಡಿದ್ದೆ ಅಲ್ಲ, ಅದನ್ನು ಕೂಡ ಹೊರಗಡೆ ತೆಗೆದಿಡ್ತಾ ಇದ್ದೀನಿ, ಪೂರ್ತಿ ತಣ್ಣಗಾಗಬೇಕದು. ಶ್ರೇಯ ಏನಂದರೆ ಎಳಿ ಚಟ್ನಿ ಮತ್ತು ಕಡುಬು ನೋಡ್ದಲ್ಲ ಅವನಿಗೆ, ಆಲೂ ರೈಸು ಯಾಕೋ ಬೇಡ ಆಗಿಬಿಡ್ತು. ಆಮೇಲೆ ನಾನು ಒಂದು ಸ್ವಲ್ಪ ಮಾತ್ರ ಅವನಿಗೆ ಹಚ್ಚಿಕೊಟ್ಟೆ, ಆಮೇಲೆ ಮಧ್ಯಾಹ್ನ ತಿನ್ನೋಕ್ಕಾಗುತ್ತೆ ಬಿಡು ಅಂತ ಹೇಳಿದೆ. ಯಾಕಂದರೆ ಕಡುಬನ್ನ ಮಧ್ಯಾಹ್ನ ತಿನ್ನೋದಕ್ಕಾಗಲ್ಲ. ಅಷ್ಟೊತ್ತಿಗೆ ಅವ್ರ ಡ್ಯಾಡಿ ಕೂಡ ಬಂದರು, 8:30 ಅವನು ಹೋಗಿ ಸ್ನಾನ ಮಾಡ್ತಾ ಇದ್ದ. ತುಂಬ ಸೆಕೆ ಅನ್ನಿಸ್ತಾ ಇದೆ ಬೆಳಗ್ಗೆನೆ, ಅಷ್ಟು ಮೋಡ ಇದ್ದರೂ ತುಂಬ ಸೆಕೆ ಇತ್ತು. ನಾನು ಮೇಲ್ಗಡೆ ಬಟ್ಟೆ ಒಣಗಿಸಿದ್ದೆಲ್ಲ ತೊಗೊಬಂದು ಒಳಗೆ ಹಾಕ್ಕೊಂಡಿದ್ದೆ, ಯಾಕಂದರೆ ರಾತ್ರಿ ಗಾಳಿ ಬೀಸ್ತಾ ಇತ್ತಲ್ಲ, ಹಾಗಾಗಿ ಅದನ್ನು ಸ್ವಲ್ಪ ಮಡಚು ಅಂತ ಹೇಳ್ತಾ ಇದ್ದೀನಿ. ನಾನು ಕೆಲಸ ಹೇಳ್ತೀನಿ ಅಂತ ಡ್ಯಾಡಿಗೆ ಚಾಡಿ ಹೇಳ್ತಾ ಇದ್ದಾನೆ, ನಾ ಮಾಡಲ್ಲ ಅಂತಿದ್ದಾನೆ. ಅಲ್ಲಿರೋದನ್ನೇ ತೆಗೆದು ಹಾಕ್ಕೊತಾ ಇದ್ದಾನೆ. ಈ ಕಡೆ ಈರುಳ್ಳಿನ ಹೆಚ್ತಾ ಇದ್ದೀನಿ. ಇದಕ್ಕೆ ಚಟ್ನಿಗೆ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ, ಹಾಗಾಗಿ ಸಣ್ಣದಾಗಿ ಈರುಳ್ಳಿನ ಹೆಚ್ತಾ ಇದ್ದೀನಿ. ಎಷ್ಟು ಸಣ್ಣದಾಗುತ್ತೋ ಅಷ್ಟು ಸಣ್ಣಗೆ ಹೆಚ್ಚಿದ್ರೆ ಚೆನ್ನಾಗಿರುತ್ತೆ. ಈ ಕಡೆ ಕಡುಬು ಕೂಡ ಬೆಂದಿತ್ತು. ಕಡುಬೇನಂದರೆ ಬಿಸಿ ಬಿಸಿ ಇರ್ತಾನೆ, ತಿಂದರೆ ಚೆನ್ನಾಗಿರುತ್ತೆ. ನಮ್ಮನೆಯವ್ರು ಬರೋಷ್ಟೊತ್ತಿಗೆ ಕರೆಕ್ಟಾಗಿ ಕಡುಬು ಕೂಡ ಆಗಿತ್ತು. ನಾನು ಅವರಿಗೆ ಕಡುಬನ್ನ ತೆಗೆದುಕೊಡ್ತಾ ಇದ್ದೀನಿ. ಶ್ರೇಯಿಗೆ ಕಡುಬು ನೋಡ್ದ ಅಲ್ಲ, ಆಲೂ ರೈಸ್ ಬೇಡ ಆಯಿತು. ನಮ್ಮನೆಯವರು ಅದು ಪೂರ್ತಿನ ಹಚ್ಚಿಬಿಟ್ರು ನಾನು ಬರೋಷ್ಟೊತ್ತಿಗೆ. ಸದ್ಯ ಸ್ವಲ್ಪ ಮಸಾಲನ ತೆಗೆದು ಹೊರಗೆ ಇಟ್ಟು ಹೋಗಿದ್ದೆ ನಾನು, ನಾನಾಗಿದ್ದರೆ ಸ್ವಲ್ಪ ಹಚ್ಚಿಕೊಡ್ತಾ ಇದ್ದೆ, ಅವನು ತಿಂತಾನೆ ಅಂತ ಹೇಳಿ ಹಚ್ಚಿದ್ದಾರೆ ಪೂರ್ತಿ. ಶ್ರೇಯು ಕಡುಬನ್ನೇ ತಿಂದ. ಆಲೂ ರೈಸ್ ನೋಡಿ ಎಷ್ಟು ಹಾಕ್ಕೊಂಡಿದ್ದಾನೆ, ಹಠ ಮಾಡಿ ಮಾಡಿಸ್ಕೊಂಡಿದ್ದಾನೆ, ತಿನ್ನೋದು ಮಾತ್ರ ಇಷ್ಟೇ ತಿಂತಾನೆ. ಹಾಗಾಗಿ ನಾನು ಒಂದೊಂದ್ಸಲ ಅವ್ನು ಮಾಡಿಕೊಡಲ್ಲ ಅವನಿಗೆ ಹೇಳ್ದಂಗೂ, ಆದರೆ ಒಂದೊಂದ್ಸಲ ಹಠ ಮಾಡ್ತಾನಲ್ಲ, ಹಾಗಾಗಿ ಇವತ್ತು ಮಾಡಿದೆ. ಆದರೆ ತಿನ್ನೋದು ಮಾತ್ರ ಇಷ್ಟೇ, ಇನ್ನು ಮಧ್ಯಾಹ್ನ ತಿಂತೀನಿ ಅಂತ ಹೇಳಿದ್ದಾನೆ. ಗೊತ್ತಿಲ್ಲ, ಯಾಕಂದರೆ ಈಗ ಮನೇಲಿರ್ತಾನಲ್ಲ, ಒಂದು 2 ಸಲ ತಿಂಡಿ ಆಗಿಬಿಡುತ್ತೆ ಅವನು, 11 ಗಂಟೆಗೆ ಒಂದ್ಸಲ ತಿಂಡಿ ತಿನ್ನೋದಕ್ಕೆ ಬರ್ತಾನೆ ಅವನು. ಹಾಲು ಹೆಪ್ಪು ಹಾಕೋದಕ್ಕೆ ತಂದಿದ್ದರು, ಖಾಲಿಯಾಗಿತ್ತು ಹಾಲು, ಕಾಯಿಸಿ ಇಟ್ಕೊಂಡಿದ್ದೀನಿ. ನಾಳೆ ದೋಸೆ ಮಾಡೋಣ ಅಂತ ದೋಸೆ ಅಕ್ಕಿ ಕೂಡ ನೆನೆಸಿಟ್ಟಿದ್ದೀನಿ. ತಲೆಗೆ ಎಣ್ಣೆ ಹಚ್ಕೊತಾ ಇದ್ದೀನಿ. ಬೆಳಗ್ಗೆಯಿಂದ ಹಚ್ಕೊಳ್ಳೋಣ ಅಂತ ಹೇಳಿ ಟೈಮೇ ಆಗಲಿಲ್ಲ, ಹಾಗಾಗಿ ಅವರೆಲ್ಲ ತಿಂಡಿ ತಿಂದಾದ ನಂತರ ಎಣ್ಣೆ ಹಚ್ಕೊತಾ ಇದ್ದೀನಿ. ರಾತ್ರಿನೇ ಹಚ್ಕೋಬೇಕಿತ್ತು ಎಣ್ಣೆನ, ಇಲ್ಲ ಬೆಳಗ್ಗೆ ಹಚ್ಕೊಂಡ್ರೂ ನಡೆಯುತ್ತೆ. ನಾನು ಯಾವಾಗಲೂ ಅಷ್ಟೇ, ಮೆಹಂದಿ ಹಚ್ಚೋದಕ್ಕಿಂತ ಮುಂಚೆ ಎಣ್ಣೆ ಹಚ್ಕೊಂಡೆ ಮೆಹಂದಿ ಹಚ್ತೀನಿ. ಆಮೇಲೆ ತಲೆ ಸ್ನಾನನೂ ಅಷ್ಟೇ, ನಾನು ಯಾವತ್ತೂ ಎಣ್ಣೆ ಹಚ್ಚದೆ ತಲೆ ಸ್ನಾನ ಮಾಡೋದೇ ಇಲ್ಲ ನನಗೆ, ನಂಗೆ ಅದೊಂದು ಅಭ್ಯಾಸ ಆಗಿಬಿಟ್ಟಿದೆ. ನೀವು ಅಷ್ಟೇ, ತುಂಬ ಡ್ರೈ ಡ್ರೈ ಥರ ಅನಿಸುತ್ತೆ, ಹಾಗಾಗಿ ತಲೆಗೆ ಎಣ್ಣೆ ಹಚ್ಚಿಬಿಟ್ಟೆ ತಲೆ ಸ್ನಾನ ಮಾಡಿ. ನೀವು ಏನೇ ಪ್ಯಾಕ್ ಹಾಕೋದಿದ್ರು ಕೂಡ ಅಷ್ಟೇ, ಒಂದು ಸ್ವಲ್ಪ ತಲೆಗೆ ಎಣ್ಣೆ ಹಚ್ಚಿ ಪ್ಯಾಕ್ ಹಾಕಿದ್ರೆ ಚೆನ್ನಾಗಿ ಅನಿಸುತ್ತೆ. ನಾನು ದಾಸವಾಳ ಎಲೆ ಎಲ್ಲ ತುಂಬ ಹಚ್ತೀನಿ, ಆದರೆ ತಲೆಗೆ ಎಣ್ಣೆ ಹಚ್ಚಿ ನೆಕ್ಸ್ಟ್ ಡೇ ಪ್ಯಾಕನ ಹಾಕೊತೀನಿ. ತಲೆಗೆ ನಾನು ಮೆಹಂದಿ ಹಚ್ಕೊಂಡು ಉಳಿದಿರೋ ಅಡುಗೆನ ಮಾಡ್ತಾ ಇದ್ದೀನಿ. ಮಧ್ಯಾಹ್ನ ಅಡುಗೆಗೆ ಈಗ ನುಗ್ಗೆಕಾಯ್ದು ಸಾಂಬಾರು ಮಾಡ್ತೀನಿ, ಮತ್ತು ನುಗ್ಗೆಕಾಯಲ್ಲಿ ಒಂದು ಒಳ್ಳೆ ರೆಸಿಪಿ ಹೇಳ್ಕೊಡ್ತೀನಿ. ನೀವು ಯಾವತ್ತೂ ತಿಂದಿರಲ್ಲ ಅಂತ ಅನ್ಕೊತೀನಿ ಈ ಥರ ರೆಸಿಪಿನ. ನುಗ್ಗೆಕಾಯಲ್ಲಿ ಸಿಹಿ ಪಲ್ಯ ಮಾಡೋದನ್ನು ತೋರಿಸ್ತೀನಿ, ತುಂಬಾ ಚೆನ್ನಾಗಿರುತ್ತೆ. ನುಗ್ಗೆಕಾಯಿನ ನಾನು ಚೆನ್ನಾಗಿ ತೊಳೆದುಬಿಟ್ಟು ಈ ಥರ ಸಣ್ಣ ಸಣ್ಣದಾಗಿ ಹೆಚ್ಕೊತಾ ಇದ್ದೀನಿ. ಸಾಂಬಾರು ಮತ್ತು ನುಗ್ಗೆಕಾಯಿ ಪಲ್ಯ ಎರಡೂ ಮಾಡ್ತೀನಿ. ನುಗ್ಗೆಕಾಯಿ ಏನಂದರೆ ತಂದ ತಕ್ಷಣ ಮಾಡಬೇಕದು,
ಇಲ್ಲಾಂದರೆ ತಿನ್ನೋದಕ್ಕೆ ಚೆನ್ನಾಗಿರಲ್ಲ, ಒಣಗಿದ ಮೇಲೆ ಒಂಥರ ಒಣ ಒಣ ಅಂತ ಅನಿಸುತ್ತೆ. ಹಾಗಾಗಿ ನುಗ್ಗೆಕಾಯಿನ ತಂದಿದ್ರು ನಮ್ಮನೆಯವರು, ತಕ್ಷಣ ಮಾಡ್ತಾ ಇದ್ದೀನಿ ನಾನು. ನುಗ್ಗೆಕಾಯಿ ಮತ್ತು ಬದನೆಕಾಯಿ ಹಾಕಿ ಸಾಂಬಾರು ಮಾಡ್ತೀನಿ. ಆಮೇಲೆ ಉಳಿದಿರೋ ನುಗ್ಗೆಕಾಯಲ್ಲಿ ಸಿಹಿ ಪಲ್ಯ ಮಾಡ್ತಾ ಇದ್ದೀನಿ. ಎಳೆದಿನ ತೆಗೆದಿಟ್ಕೊಂಡು ಸಿಹಿ ಪಲ್ಯ ಮಾಡ್ತೀನಿ. ಸ್ವಲ್ಪ ಬಲ್ತಿದ್ದಿದ್ರೆ ಸಾಂಬಾರಿಗೆ ಹಾಕ್ತೀನಿ. ಒಂದು ತರಕಾರಿಯಲ್ಲಿ ಎರಡು ಥರ ರೆಸಿಪಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇಷ್ಟು ವೇಸ್ಟು ಸಿಕ್ತು, ಬೇಜಾರಾಗುತ್ತೆ. ಇದರಲ್ಲಿ ಇಷ್ಟು ಪಲ್ಯ ಮಾಡ್ತೀನಿ, ಬೌಲಲ್ಲಿರೋದನ್ನು ಸಾಂಬಾರಿಗೆ ಹಾಕ್ತೀನಿ. ಸ್ವಲ್ಪ ಸಣ್ಣ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ, ತಿನ್ನೋದಕ್ಕೆ ಚೆನ್ನಾಗುತ್ತೆ ಅಂತ. ನಾನು ನುಗ್ಗೆಕಾಯಿನ ತುಂಬ ಉದ್ದುದ್ದ ಹೆಚ್ಚಲ್ಲ, ಸೀಪೋದಕ್ಕೆ ಚೆನ್ನಾಗುತ್ತಲ್ಲ. ಹಾಗಾಗಿ ಈ ನುಗ್ಗೆಕಾಯಿ ಪಲ್ಯ ಅಂದೆಲ್ಲ ಸಿಹಿ ಪಲ್ಯ, ನಾನು ಅಮಟೆಕಾಯಿ ಪಲ್ಯ ತೋರಿಸಿದ್ದೆ ನಿಮಗೆ, ಅದೇ ಥರ ನುಗ್ಗೆಕಾಯಲ್ಲಿ ಮಾಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ ಊಟದ ಜೊತೆ ನೆಂಚ್ಕೊಳ್ಳೋದಕ್ಕೆ ಎಲ್ಲ. ಮೊದಲು ನಾನು ನುಗ್ಗೆಕಾಯಿ ಸಾಂಬಾರು ಮಾಡೋದನ್ನು ತೋರಿಸ್ತೀನಿ, ಆನಂತರ ನುಗ್ಗೆಕಾಯಿ ಪಲ್ಯ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನಾನು ನುಗ್ಗೆಕಾಯಿಗೆ ಸ್ವಲ್ಪ ಉಪ್ಪು, ನೀರು ಮತ್ತು ಹುಣಸೆ ಹುಳಿ, ಸ್ವಲ್ಪ ಬೆಲ್ಲ ಹಾಕಿ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಕುಕ್ಕರಲ್ಲಿ ಬೇಯಿಸಿದ್ರೆ ಏನಾಗುತ್ತಂದರೆ ಪೂರ್ತಿ ಒಡೆದೋಗ್ಬಿಡುತ್ತೆ. ಇದಕ್ಕೆ ನಾನೀಗ ಒಂದು ಬದನೆಕಾಯಿನ ಉದ್ದುದ್ದ ಹೆಚ್ತಾ ಇದ್ದೀನಿ. ಬದನೆಕಾಯಿನ ಆಮೇಲೆ ಬೇಯೋದಕ್ಕೆ ಹಾಕ್ತಾ ಇದ್ದೀನಿ. ಫಸ್ಟು ನುಗ್ಗೆಕಾಯಿ ಚೆನ್ನಾಗಿ ಬೇಯಬೇಕು, ಬದನೆಕಾಯಿ ಬೇಗ ಬೆಂದುಬಿಡುತ್ತೆ ಮತ್ತು ಬಾಯಿಗೆ ಸಿಗಲ್ಲ ಅಂತ ನಾನು ಕೊನೆಗೆ ಹಾಕ್ತಾ ಇದ್ದೀನಿ. ಒಂದು ಅರ್ಧ ಈರುಳ್ಳಿನ ಕೂಡ ಅದ್ರ ಜೊತೆ ಹೆಚ್ಚಿ ಹಾಕ್ತಾ ಇದ್ದೀನಿ. ಅದು ನುಗ್ಗೆಕಾಯಿ ಬೇಯೋ ತನಕ ನಾನು ಸಾಂಬಾರಿಗೆ ಹುರ್ಕೊತಾ ಇದ್ದೀನಿ. ಸಾಂಬಾರಿಗೆ ಹುರಿಯೋದಕ್ಕೆ ಏನೇನು ಹಾಕ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ಒಂದು ಈರುಳ್ಳಿ ಹಾಕಿದ್ದೀನಿ, ಒಂದು ಟೊಮೆಟೊ ಹಾಕಿದ್ದೀನಿ, ಒಂದು ಸ್ವಲ್ಪ ಕಡಲೆಬೇಳೆ, ಒಂದು ಸ್ವಲ್ಪ ಅಕ್ಕಿ ಹಾಕಿದ್ದೀನಿ, ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ. ಅಂದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಕೊಡಲಿ ಅಂತ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಹುರ್ಕೊತಾ ಇದ್ದೀನಿ. ಸ್ವಲ್ಪ ಕೆಂಪಾಗೋ ತನಕ ಹುರ್ಕೊಬೇಕು. ಈರುಳ್ಳಿ ಇರುತ್ತಲ್ಲ ಅದು ಹಸಿ ವಾಸನೆ ಹೋಗಬೇಕು, ಅಷ್ಟು ಹುರ್ಕೊತಾ ಇದ್ದೀನಿ. ಒಂದು ಸ್ಪೂನಷ್ಟು ಕೊತ್ತಂಬರಿನ ಹಾಕ್ತಾ ಇದ್ದೀನಿ. ನೀವು ಬೇಕಿದ್ರೆ ಇದನ್ನೇ ಹುರಿದ್ಬಿಟ್ಟು ಸಾಂಬಾರು ಪುಡಿ ಕೂಡ ಹಾಕಿ ಮಾಡ್ಬೋದು. ನಾನು ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಕೊಡಲಿ ಅಂತ ಈ ಥರ ಮಾಡ್ತಾ ಇದ್ದೀನಿ. ಏನಂದರೆ ಈ ಥರ ಹುರಿದು ಮಾಡೋದ್ರಿಂದ ತುಂಬ ಒಳ್ಳೆ ಪರಿಮಳ ಕೊಡುತ್ತೆ. ತುಂಬ ದಿನ ಆಗಿರುತ್ತಲ್ಲ ಸಾಂಬಾರು ಪುಡಿ ಮಾಡಿ, ಅದು ಅಷ್ಟು ರುಚಿ ಕೊಡೋದಿಲ್ಲ. ಈ ಥರ ತಕ್ಷಣ ಹುರಿದು ಮಾಡೋದ್ರಿಂದ ಒಳ್ಳೆ ಪರಿಮಳ ಕೊಡುತ್ತೆ ಸಾಂಬಾರು, ಮತ್ತು ತುಂಬ ಚೆನ್ನಾಗಿ ಕೂಡ ಇರುತ್ತೆ. ಸ್ವಲ್ಪ ಕರಿಬೇವನ್ನ ಹಾಕಿ ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಹುರಿದೆಲ್ಲ ಆದ ನಂತರ ನಾನು ಒಂದು ಎರಡು ಸ್ಪೂನಷ್ಟು ಅಚ್ಕಾರದ ಪುಡಿ, ಸ್ವಲ್ಪ ಅರಿಶಿನ, ಒಂದು ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪಿದ್ರೆ ಹಾಕ್ಬಿಟ್ಟು ಚೆನ್ನಾಗಿ ತಣ್ಣಗಾದ ನಂತರ ಮಿಕ್ಸಿ ಮಾಡಬೇಕು. ಸ್ವಲ್ಪ ಕಾಯಿತುರಿ ಕೂಡ ಹಾಕಬೇಕು. ಒಂದು ಸಣ್ಣ ಬೌಲಲ್ಲಿ ಒಂದು ಬೌಲಷ್ಟು ಕಾಯಿತುರಿನ ಹಾಕ್ತಾ ಇದ್ದೀನಿ ನಾನು. ಈ ಹುರಿದಿರೋ ಮಸಾಲ ಪೂರ್ತಿ ತಣ್ಣಗಾದ ನಂತರ ಇದನ್ನು ನಾನು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊತಾ ಇದ್ದೀನಿ. ಇದು ಇಡ್ಲಿಗೆ ಮಾಡ್ತಾರೆ ಎಲ್ಲರೂ ಸಾಂಬಾರನ್ನ, ತುಂಬ ಚೆನ್ನಾಗಿರುತ್ತೆ. ನಾನು ಊಟಕ್ಕೆ ಮಾಡ್ತಾ ಇದ್ದೀನಿ. ಈ ಕಡೆ ಹೋಳು ಕೂಡ ಬೇಯ್ತಾ ಇದೆ, ಸ್ವಲ್ಪ ಮುಟ್ಟಿ ನೋಡಬೇಕು. ಒಂದು 3/4% ಬೆಂದಿದೆ ಅಂದಾಗ ನಾವು ಇದಕ್ಕೆ ಬದನೆಕಾಯಿನ ಹಾಕ್ತಾ ಇದ್ದೀನಿ. ಒಂದು ಬದನೆಕಾಯಿ ಮತ್ತು ಒಂದು ಅರ್ಧ ಈರುಳ್ಳಿನ ಇದಕ್ಕೆ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಬದನೆಕಾಯಿ ತುಂಬ ಬೇಯೋದು ಬೇಡ, ಸ್ವಲ್ಪ ಒಂದು ಕುದಿ ಬಂದರೆ ಸಾಕು, ಯಾಕಂದರೆ ಅದು ಬೇಗ ಬೆಂದುಬಿಡುತ್ತೆ. ಆ ಬಿಸಿಲೇ ಕೂಡ ಬೇಯುತ್ತಲ್ಲ. ಹಾಗಾಗಿ ನುಗ್ಗೆಕಾಯಿನ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಒಗ್ಗರಣೆ ಹಾಕಿ ಸಾಂಬಾರು ಖಾರ ಇರುತ್ತಲ್ಲ ರುಬ್ಬಿರೋದನ್ನು ಅದ್ರ ಜೊತೆಗೇ ಬೇಯಿಸ್ತಾರೆ, ಅಂದರೆ ಉಪ್ಪು ಖಾರ ಹುಳಿ ಎಲ್ಲ ಹಿಡೀಲಿ ಅಂತ. ನಾನು ಅದು ತುಂಬ ಟೈಮ್ ತೊಗೊಳುತ್ತೆ ಅಂತ ಈ ಥರ ಮಾಡ್ತೀನಿ, ಯಾಕಂದರೆ ಉಪ್ಪು ಹುಳಿ ಎಲ್ಲ ಒಟ್ಟಿಗೆ ಹಾಕಿರ್ತೀವಲ್ಲ ಬೆಂದುಬಿಡುತ್ತೆ ಅಂತ. ಸ್ವಲ್ಪ ಉಪ್ಪನ್ನ ಹಾಕ್ತಾ ಇದ್ದೀನಿ, ಉಪ್ಪು ಕಮ್ಮಿ ಇತ್ತು. ಸ್ವಲ್ಪ ಬೆಂದ ನಂತರ ಇಷ್ಟು ಬೇಯಬೇಕು. ಇದು ಬೆಂದ ನಂತರ ನಾನು ಒಂದು ಸಣ್ಣ ಬೌಲಲ್ಲಿ ಒಂದು ಬೌಲಷ್ಟು ಬೇಳೆನ ಬೇಯಿಸ್ಕೊಂಡಿದ್ದೀನಿ, ಅದನ್ನು ನಾನು ತೋರಿಸ್ಲಿಲ್ಲ ನಿಮಗೆ. ಈ ಬೇಳೆನ ಇದಕ್ಕೆ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ನೀವು ಚೆನ್ನಾಗಿ ಬೆಂದ ನಂತರ ಅದು ಗಟ್ಟಿಯಾಗುತ್ತೆ. ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ನೋಡಿ ತೆಳು ಮಾಡ್ಕೊಳ್ಳಿ, ಯಾಕಂದರೆ ನಾವು ಕಡಲೆಬೇಳೆ ಅಕ್ಕಿ ಎಲ್ಲ ಹಾಕಿರ್ತೀವಲ್ಲ, ಮತ್ತು ಬೇಳೆ ಹಾಕಿದ ತಕ್ಷಣ ಸಾಂಬಾರು ಸ್ವಲ್ಪ ದಪ್ಪ ಬರುತ್ತೆ. ಹಾಗಾಗಿ ಚೆನ್ನಾಗಿ ಕುದಿಬೇಕು. ಕುದ್ದ ನಂತರ ಇದಕ್ಕೆ ಒಂದು ಒಳ್ಳೆ ಒಗ್ಗರಣೆ ಹಾಕೋಣ. ಈಗ ನಾನು ಸಾಂಬಾರಿಗೆ ಒಗ್ಗರಣೆ ಹಾಕ್ತಾ ಇದ್ದೀನಿ. ಒಂದು ಒಗ್ಗರಣೆ ಸೌಟ್ ಇಟ್ಟಿದ್ದೀನಿ, ಸ್ವಲ್ಪ ಎಣ್ಣೆ, ಸಾಸಿವೆ, ಕರಿಬೇವನ್ನ ಹಾಕ್ಬಿಟ್ಟು ಒಗ್ಗರಣೆ ಹಾಕ್ತಾ ಇದ್ದೀನಿ. ಬೇಕಿದ್ರೆ ನೀವು ಬೆಳ್ಳುಳ್ಳಿ ಮತ್ತು ಇಂಗನ್ನ ಕೂಡ ಹಾಕ್ಬೋದು, ನಾನು ಇವತ್ತೇನು ಹಾಕ್ತಾ ಇಲ್ಲ, ಹಾಗೆ ಹಾಕ್ತಾ ಇದ್ದೀನಿ.
ನುಗ್ಗೆಕಾಯಿ ಆಲೂಗಡ್ಡೆ ಸಾಂಬಾರ್ ರೆಡಿಯಾಗಿದೆ. ತುಂಬಾ ಚೆನ್ನಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ. ಇದಕ್ಕೆ ಬೇಕಿದ್ರೆ ನೀವು ಬಣ್ಣ ಸೌತೆ ಅಂತಾರಲ್ಲ, ಬಣ್ಣ ಸೌತೆ ಅದನ್ನು ಕೂಡ ಹಾಕ್ಬೋದು. ಆದರೆ ಫೇಮಸ್ ಅಂದರೆ ಇದು ನುಗ್ಗೆಕಾಯಿ ಬದನೆಕಾಯಿ ಸಾಂಬಾರ್ ತುಂಬ ಫೇಮಸ್. ಇಡ್ಲಿಗೆ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನಾನು ಶ್ರೇಯು ತಿನ್ನಲ್ಲ ಅಂತ ಇಡ್ಲಿಗೆ ಮಾಡಿಲ್ಲ, ನಾನು ಊಟಕ್ಕೆ ಮಾಡ್ತಾ ಇದ್ದೀನಿ. ಸಾಂಬಾರ್ಗೆ ಒಗ್ಗರಣೆ ಹಾಕಿದಂದ್ರೆ ಒಂದು 5 ನಿಮಿಷ ಈ ಥರ ಸಣ್ಣ ಉರಿಲಿನೇ ಕುದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಆ ಸಾಂಬಾರ್ಗೆ ಆ ಒಗ್ಗರಣೆ ಹೀರ್ಕೊಳ್ಳುತ್ತಲ್ಲ, ಹಾಗಾಗಿ ಚೆನ್ನಾಗಿ ಅನಿಸುತ್ತೆ. ನಾನು ಮುಚ್ಚಳ ಹಾಕಿ ಒಂದು 5 ನಿಮಿಷ ಕುದಿಸ್ಬಿಟ್ಟು ಇಡ್ತೀನಿ. ಈಗ ನಾನು ನುಗ್ಗೆಕಾಯಲ್ಲಿ ಸಿಹಿ ಪಲ್ಯ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನಾನು ಒಂದು ಸ್ವಲ್ಪ ನುಗ್ಗೆಕಾಯಿನ ತೊಗೊಂಡಿದ್ದೀನಿ, ಸ್ವಲ್ಪ ಉಪ್ಪು ಮತ್ತು ನೀರು ಹಾಕಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಬೇಕು. ಅದು ಪೂರ್ತಿ ಬೇಯಬೇಕು. ಬೆಂದ ನಂತರ ನಾನು ಇದಕ್ಕೆ 1-2 ಚಮಚದಷ್ಟು ಬೆಲ್ಲನ ಹಾಕ್ತಾ ಇದ್ದೀನಿ. ನಿಮಗೆ ಸಿಹಿ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ಬೆಲ್ಲ ಹಾಕ್ಕೊಳ್ಳಿ. ಮತ್ತು ನೀವು ನುಗ್ಗೆಕಾಯಿನ ಬೇಯಿಸ್ದೆ ಬೆಲ್ಲ ಹಾಕಬೇಡಿ. ನುಗ್ಗೆಕಾಯಿ ಚೆನ್ನಾಗಿ ಬೇಯಬೇಕು, ಪೂರ್ತಿ ಬೆಂದ ನಂತರನೇ ನೀವು ಬೆಲ್ಲನ ಹಾಕಬೇಕು. ಬೆಲ್ಲ ಹಾಕಿದ್ಮೇಲೆ ಏನಾಗುತ್ತೆ ಅಂದರೆ ನುಗ್ಗೆಕಾಯಿ ಬೇಯೋದಿಲ್ಲ. ಹಾಗಾಗಿ ನೀವು ನುಗ್ಗೆಕಾಯಿನ ಪೂರ್ತಿ ಬೇಯಬೇಕು, ಬೆಂದ ನಂತರನೇ ನೀವು ಬೆಲ್ಲ ಹಾಕಬೇಕು. ಇದು ಏನಂದರೆ ಪಲ್ಯ ಅವತ್ತು ತಿನ್ನೋದಕ್ಕೆ ಚೆನ್ನಾಗಿರಲ್ಲ, 1-2 ದಿನ ಚೆನ್ನಾಗಿ ಕುದಿಸ್ಬೇಕು, ಆ ನಂತರ ಚೆನ್ನಾಗಿ ಅನಿಸುತ್ತೆ. 1/2 ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಕ್ತಾ ಇದ್ದೀನಿ. ಆ ನಂತರ ಇದಕ್ಕೆ ಉದ್ದುದ್ದ ಸಿಗದಿರೋ 2 ಹಸಿಮೆಣಸಿನ ಕೂಡ ಹಾಕಿದರೆ ಚೆನ್ನಾಗಿರುತ್ತೆ. ನಾವು ಇದೇ ಥರ ಅಮಟೆಕಾಯಿನ ಮಾಡ್ತೀವಿ. ಮತ್ತು ಸೌತೆ ಹಣ್ಣು ಇರುತ್ತಲ್ಲ, ಮಳೆಗಾಲದಲ್ಲಿ ಬಿಡುತ್ತಲ್ಲ, ಆ ಸೌತೆ ಹಣ್ಣಲ್ಲಿ ಕೂಡ ಸೌತೆ ಹಣ್ಣಿನ ಪಲ್ಯ ಮಾಡ್ತೀವಿ. ಈ ಥರ ಚೆನ್ನಾಗಿ ಕುದಿಬೇಕು. ಸಣ್ಣ ಉರಿಲೇ 1-10 ನಿಮಿಷ ಕುದಿಸಿದ್ರೆ 1-2 ದಿನ ಬಿಟ್ಟು ತಿನ್ನಬೇಕು, ಚೆನ್ನಾಗಿರುತ್ತೆ. ಅವತ್ತೇ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರಲ್ಲ, ಯಾಕಂದರೆ ಈ ಬೆಲ್ಲ ಎಲ್ಲ ಹಿಡಿದಿರಲ್ಲ ನುಗ್ಗೆಕಾಯಿಗೆ. ಹಾಗಾಗಿ 1-2 ದಿನ ಬಿಟ್ಟು ತಿನ್ನಿ, ಅಂದರೆ ಹೊರಗಡೆನೇ ಇಡಿ. ಬೆಳಗ್ಗೆ ಸಂಜೆ 2 ಹೊತ್ತು ಚೆನ್ನಾಗಿ ಕುದಿಸಿ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ. ಆವಾಗ ಕಪ್ಪು ಬರುತ್ತೆ ಅದು ನುಗ್ಗೆಕಾಯಿ, ಆವಾಗ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಮತ್ತು ಬೆಲ್ಲದ ರಸ ಕೂಡ ದಪ್ಪ ಬಂದಿರುತ್ತೆ. ನುಗ್ಗೆಕಾಯಿ ಪಲ್ಯ ಮಾಡೋದು ತುಂಬ ಈಸಿ, ಒಂದ್ಸಲ ಮಾಡಿ ನೋಡಿ. ಯಾರಾದರೂ ತಿಂದಿಲ್ಲ ಅಂದರೆ ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು, ನುಗ್ಗೆಕಾಯಲ್ಲಿ ಕೂಡ ಸಿಹಿ ಪಲ್ಯ ಮಾಡ್ತಾರ ಅಂತ. ಹೌದು, ನಮ್ಮ ಕಡೆ ತಾಯಿ ಮನೆ ಕಡೆ ಏನಂದರೆ ನುಗ್ಗೆಕಾಯಿ ಸಾಂಬಾರ್ ಮಾಡಿದ್ದು ನಮಗೆ ಗೊತ್ತೇ ಇಲ್ಲ, ಯಾವಾಗಲೂ ನುಗ್ಗೆಕಾಯಿ ಪಲ್ಯ ಮಾಡೋದೇ ಜಾಸ್ತಿ ಆಗಿತ್ತು ನಮ್ಮ ಅಜ್ಜಿಯವರು. ತುಂಬ ಹಳೆ ಕಾಲದ ಅಡುಗೆ ಇದು. ಇವತ್ತು ನುಗ್ಗೆಕಾಯಿ ಸ್ಪೆಷಲ್ ಅಂತಲೇ ಹೇಳ್ಬೋದು. ನುಗ್ಗೆಕಾಯಿ ಸಿಹಿ ಪಲ್ಯ ಮತ್ತು ಬದನೆಕಾಯಿ ನುಗ್ಗೆಕಾಯಿ ಸಾಂಬಾರ್ ತುಂಬಾ ಚೆನ್ನಾಗಾಗಿತ್ತು. ನುಗ್ಗೆಕಾಯಿ ಪಲ್ಯ ಅಂತೂ ತುಂಬಾ ಚೆನ್ನಾಗಾಗಿತ್ತು. ನಾನು ಬಿಸಿ ಬಿಸಿದ್ದನ್ನೇ 1-2 ಹೋಳು ತಿಂದೆ. ನಾನು ಒಂದೊಳ್ಳೆ ಮಿಡಿ ಉಪ್ಪಿನಕಾಯಿ ಇಟ್ಕೊಂಡು ಇವತ್ತು ಊಟ ಮಾಡ್ತಾ ಇದ್ದೀನಿ. ಯಾರ್ಯಾರು ಬಾಯಲ್ಲೆಲ್ಲ ನೀರು ಬಂತೋ ನಂಗೆ ಗೊತ್ತಿಲ್ಲ. ಯಾರಾದರೂ ನುಗ್ಗೆಕಾಯಿ ಇದನ್ನು ಪಲ್ಯ ಮಾಡಿದರೆ ದಯವಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ ಹೇಗಾಗಿತ್ತು ಅಂತ. ತುಂಬ ಜನ ಏನಾದರೂ ಅಡುಗೆ ಮಾಡಿದವರು ನನಗೆ ಕಮೆಂಟಲ್ಲಿ ಹಾಕ್ತಾರೆ ಚೆನ್ನಾಗಿತ್ತು ಚೆನ್ನಾಗಿತ್ತು ಅಂತ. ಯಾಕಂದರೆ ನಿಮಗೂ ಗೊತ್ತಾಗಬೇಕಲ್ವಾ, ನಂಗೆ ಗೊತ್ತಾಗಬೇಕಲ್ವಾ ಹೇಗಾಗಿತ್ತು ಹೇಗೆ ಅನ್ನೋದು. ಇಲ್ಲಿಗೆ ನಾನು ಇವತ್ತಿನ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನಾನು ಹಾಕಿರೋ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕಿರೋ ಒಂದು ವಿಡಿಯೋಕ್ಕೆ ಲೈಕ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.